ಸ್ಟೂಡೆಂಟ್ಸ್ ಕಾಸ್ಟಿಂಗ್ ಮೆಥಡ್ ಅಲ್ಲಿ ಒಂದು ಎರಡು ಪ್ರಾಬ್ಲಮ್ ಮಾಡಿದಿವಲ್ವಾ ಈಗ ಮೂರನೇ ಪ್ರಾಬ್ಲಮ್ ಮಾಡೋಣ ಪ್ರಾಬ್ಲಮ್ ಓದ್ಬಿಡ್ತೀನಿ ಪ್ರಿಪೇರ್ ಎ ಕಾಸ್ಟ್ ಶೀಟ್ ಫಾರ್ ದ ಫಾಲೋಯಿಂಗ್ ಡಾಟಾ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ ರುಪೀಸ್ 15,000 ಡೈರೆಕ್ಟ್ ಲೇಬರ್ 9,000 ರುಪೀಸ್ ಅಂಡ್ ಮಷೀನ್ ಆರ್ಸ್ ವರ್ತ್ 900 ಮಷೀನ್ ಆರ್ ರೇಟ್ ಈಸ್ 5 ರುಪೀಸ್ ಅಡ್ಮಿನಿಸ್ಟ್ರೇಷನ್ ಓವರ್ ಎಟ್ 20% ಆನ್ ವರ್ಕ್ಸ್ ಕಾಸ್ಟ್ ಸೆಲ್ಲಿಂಗ್ ಓವರ್ ಎಟ್ 50 paise ಪರ್ ಯೂನಿಟ್ Units produced 20,000 units. Units sold 18,000 at rupees 4 per unit. That is correct. Correct. Now, this question is, now we calculate the cost. First, job cost sheet. Job cost sheet. This is particular. ಇದು ಅಮೌಂಟ್ ಕಾಲಮ್ ಇದನ್ನ ಅಮೌಂಟ್ ಕಾಲಮ್ ಫಸ್ಟ್ ಡೈರೆಕ್ಟ್ ಮೆಟೀರಿಯಲ್ ಅಂತ ಕೊಟ್ಟಿದ್ದಾರೆ ಕರೆಕ್ಟಾ ಎಷ್ಟು ಕೊಟ್ಟಿದ್ದಾರೆ ಡೈರೆಕ್ಟ್ ಮೆಟೀರಿಯಲ್ 15,000 ರುಪೀಸ್ ಕೊಟ್ಟಿದ್ದಾರೆ ಕರೆಕ್ಟಾ 15,000 ರುಪೀಸ್ ಕೊಟ್ಟಿದ್ದಾರೆ ಎರಡನೇದು ಡೈರೆಕ್ಟ್ ಲೇಬರ್ ಕರೆಕ್ಟಾ ಡೈರೆಕ್ಟ್ ಲೇಬರ್ ಎಷ್ಟು ಕೊಟ್ಟಿದ್ದಾರೆ 9,000 ಕೊಟ್ಟಿದ್ದಾರೆ ನೋಡಿ ಡೈರೆಕ್ಟ್ ಲೇಬರ್ ಡೈರೆಕ್ಟ್ ಮೆಟೀರಿಯಲ್ಸ್ ಎರಡೂ ಸೇರಿದ್ರೆ ಬರೋದೇನು ನಮಗೆ ಪ್ರೈಮ್ ಕಾಸ್ಟ್ ಬರುತ್ತೆ ಕರೆಕ್ಟಾ ಎಷ್ಟು ಬರುತ್ತೆ 24,000 ಬರುತ್ತೆ ಕರೆಕ್ಟಾ ಈಗ ಇದಕ್ಕೆ ಏನ್ ಆಡ್ ಮಾಡಬೇಕು ಫ್ಯಾಕ್ಟರಿ ಓವರ್ ಹೆಡ್ ಫ್ಯಾಕ್ಟರಿಲಿ ಏನಪ್ಪ ಇರುತ್ತೆ ಮಷೀನ್ಸ್ ಇರುತ್ತೆ ಅವನೇನ್ ಹೇಳ್ತಾ ಇದ್ದಾನೆ ಅಂದ್ರೆ ಫ್ಯಾಕ್ಟರಿ ನಲ್ಲಿ ಮಷೀನ್ಸ್ ಇದೆ ಒಂದು ಮಷೀನ್ ಅಥವಾ ಒಂದಷ್ಟು ಮಷೀನ್ಸ್ ಒಟ್ಟು 900 ಅವರ್ಸ್ ಕೆಲಸ ಮಾಡಿದೆಯಂತೆ ಒನ್ ಅವರ್ ಕೆಲಸ ಮಾಡಿದ್ರೆ 5 ರೂಪಾಯಿ ಮಷೀನ್ ಕಾಸ್ಟ್ ಆಗುತ್ತೆ ಹಾಗಾದ್ರೆ ಮಷೀನ್ ಕಾಸ್ಟ್ 900 ಇಂಟು 5 ರುಪೀಸ್ ಆಗ್ತದೆ 4,500 ರುಪೀಸ್ ಆಯ್ತು ಹಾಗೆ 28,500 ಇದನ್ನ ಏನಂತ ಕರಿಬಹುದು ಫ್ಯಾಕ್ಟರಿ ಕಾಸ್ಟ್ ಅಂತ ಹೇಳ್ಬೋದು ಕರೆಕ್ಟಾ ಈಗ ಇದಕ್ಕೆ ಏನ್ ಆಡ್ ಮಾಡ್ಬೇಕು ಆಫೀಸ್ ಅಥವಾ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಆಡ್ ಮಾಡ್ಬೋದು ಕರೆಕ್ಟಾ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಗೆ ಅವನೇ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ ಏನಂತ 20% ಆನ್ ವರ್ಕ್ಸ್ ಕಾಸ್ಟ್ ನೋಡಿ ಫ್ಯಾಕ್ಟರಿ ಕಾಸ್ಟ್ ಅಂದ್ರೂ ಒಂದೇ ವರ್ಕ್ಸ್ ಕಾಸ್ಟ್ ಅಂತ ಹೇಳಿದ್ರು ಒಂದೇ ಹಾಗಾದ್ರೆ ಟೋಟಲ್ 28,500 ಬಂದಿದೆ ಇದರ ಮೇಲೆ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಿದ್ರೆ 20% ಅಂತ ಹೇಳ್ತಾ ಇದ್ದಾರೆ 20% 5,700 ಬಂತಾಯ್ತು ಕರೆಕ್ಟಾ ಹಾಗಾದ್ರೆ 34,200 ನಾನು ಏನಂತ ಹೇಳ್ತೀನಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರೀತೀನಿ ಏನಿದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ ನಾವು ಓಪನಿಂಗ್ ಸ್ಟಾಕ್ ಅನ್ನ ಆಡ್ ಮಾಡಬೇಕು ಓಪನಿಂಗ್ ಸ್ಟಾಕ್ ಏನು ಕೊಟ್ಟಿಲ್ಲ ಕೊಟ್ಟಿಲ್ಲ ಇದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅನ್ನ ಮೈನಸ್ ಮಾಡಬೇಕು ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದಾನ ಕೊಟ್ಟೋನೆ ಇಂಡೈರೆಕ್ಟ್ ಕ್ವಶನ್ ಅಲ್ಲಿ ಹೇಳೋದು ನೋಡಿ ನಾವು ಒಟ್ಟು ನಾವು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಪ್ರೊಡ್ಯೂಸ್ ಮಾಡಿರೋದು ಎಷ್ಟು ಯೂನಿಟ್ಸ್ 20,000 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡಿ ಕರೆಕ್ಟಾ ನೋಡಿ 20,000 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡಿರೋದು ಎಷ್ಟು ಹಾಗಾದ್ರೆ ನಮ್ಮ ಹತ್ರ ಇನ್ನು 2,000 ಯೂನಿಟ್ಸ್ ಏನಾಗಿದೆ ಕ್ಲೋಸಿಂಗ್ ಸ್ಟಾಕ್ ಫಿನಿಶ್ ಗೂಡ್ಸ್ ಇದೆ ಕರೆಕ್ಟಾ ಹಾಗಾದ್ರೆ ಈ ಕ್ಲೋಸಿಂಗ್ ಸ್ಟಾಕ್ 2,000 ಯೂನಿಟ್ ನ ನಾವು ಮಾಡ್ಬೇಕಲ್ವಾ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಲ್ವಾ ಯಾಕೆಂದ್ರೆ ಇಲ್ಲಿಂದ ಇಲ್ಲಿವರೆಗೂ ನಾವು ಮಾಡಿರೋದು ಏನಪ್ಪ 20,000 ಯೂನಿಟ್ ಎಷ್ಟಾಗುತ್ತೆ ಅಂತ ಮಾಡಿರೋದು ಕರೆಕ್ಟ್ ತಾನೆ ಇನ್ನು 2,000 ಯೂನಿಟ್ ಇದೆ ಕರೆಕ್ಟಾ ಹಾಗಾದ್ರೆ ಈ 2,000 ಯೂನಿಟ್ಸ್ ಓಕೆನಾ ಎಷ್ಟು ರೂಪಾಯಿ ಪ್ರಕಾರ ಮಾಡಬೇಕು 4 ರೂಪಾಯಿ ಹೆಂಗ್ ಗೊತ್ತಾಯ್ತು ಅದು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಅದು ಅರ್ಥ ಆಗ್ತಿದ್ಯಾ ಅದಕ್ಕೆ ಒಂದ್ ನಿಮಿಷ ಎಲ್ಲಾರು ನೋಡ್ಬೇಕು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಾಂದ್ರೆ ಗೊತ್ತಾಗಲ್ಲ ಓಕೆನಾ ಈಗ ನಾನು ಪರ್ ಯೂನಿಟ್ ಕಾಲಮ್ ಓಪನ್ ಮಾಡ್ತೀನಿ ಏನಿದು
ನೋಡಿ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಪ್ಪ ಬಂದಿದೆ ನಮ್ಗೆ 34,200 ಟೋಟಲ್ ಕಾಸ್ಟ್ ಬಂದಿದೆ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದಿದೆ 34,200 ಎಷ್ಟು ಯೂನಿಟ್ ಗೆ ಒಂದು ಯೂನಿಟ್ ಗೆ ಎಷ್ಟು ಆಗುತ್ತೆ 34,200 ಡಿವೈಡೆಡ್ ಬೈ 20,000 ಅಂದ್ರೆ 17 rupees 50 paise ಬರುತ್ತೆ ಸಾರಿ 10 paise ಕರೆಕ್ಟಾ 1.7 ಬರ್ತಾ ಇದೆಯಾ 1.71 ಬರ್ತಾ ಇದೆ ಕರೆಕ್ಟಾ ಈಗ ಯಾವಾಗ್ಲೂ ಅಷ್ಟೇ ಆಲ್ವೇಸ್ ಕ್ಲೋಸಿಂಗ್ ಸ್ಟಾಕ್ ಅನ್ನ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಂದ್ ಯೂನಿಟ್ ಎಷ್ಟು ಆ ಬೇಸಿಸ್ ಮೇಲೆ ನಾವು ಮಾಡ್ತೇವೆ ಹಾಗಾದ್ರೆ 2000 × 1.71 ಅಂದ್ರೆ ಎಷ್ಟು ಬರುತ್ತೆ ಮುಖ ನೋಡ್ತಾ ಇರ್ಬೇಕು ಮಾಡ್ತಾ ಇರ್ಬೇಕು 3,420 ರುಪೀಸ್ ಬರುತ್ತೆ ಕರೆಕ್ಟಾ ಕರೆಕ್ಟ್ ಏನ್ರಿ ಈಗ ಇದನ್ನ ಮೈನಸ್ ತಾನೆ ಮಾಡ್ಬೇಕಾಗಿರುತ್ತೋ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಇದನ್ನ ಏನಂತ ಕರೆಯೋಣ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದಕ್ಕೆ ಇನ್ನೊಂದು ಪಾಯಿಂಟ್ ಆಡ್ ಮಾಡಬೇಕು ಏನದು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಅವನು ಒಂದು ಯೂನಿಟ್ ಸೇಲ್ ಮಾಡೋದಕ್ಕೆ ಸೆಲ್ಲಿಂಗ್ ಪ್ರೈಸ್ ಸೆಲ್ಲಿಂಗ್ ಓವರ್ ಹೆಡ್ಸ್ ಎಷ್ಟಾಗ್ತಾ ಇದೆ ಅಂತ ಎಷ್ಟು 50 paise ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಕರೆಕ್ಟಾ ಹಾಗಾದ್ರೆ ಒಟ್ಟು ಎಷ್ಟು ಯೂನಿಟ್ ಸೇಲ್ ಮಾಡಿರೋದು 18,000 ಯೂನಿಟ್ಸ್ ಅವ್ರಿಗೆ 18,000 ಯೂನಿಟ್ಸ್ ಇಂಟು 50 paise ಪರ್ ಯೂನಿಟ್ ಗೆ ಅಂದ್ರೆ 9,000 rupees ಬರ್ತಾ ಇದೆ ಕರೆಕ್ಟ್ ಏನಪ್ಪ ಹಾಗಾದ್ರೆ ಒಟ್ಟು ಟೋಟಲ್ ಕಾಸ್ಟ್ ನಮ್ಗೆ ಎಷ್ಟು ಬರ್ತಾ ಇದೆ 39,780 rupees ಬರ್ತಾ ಇದೆ ಇದನ್ನ ನಾವು ಪ್ರಾಫಿಟ್ ಆಡ್ ಮಾಡಬೇಕು ಎಷ್ಟು ಅಂತ ಕೊಟ್ಟವನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಆದ್ರೆ ಸೇಲ್ಸ್ ಕೊಟ್ಟವನೆ 18,000 ಯೂನಿಟ್ ನ ಎಷ್ಟು ರೂಪಾಯಿ ಮಾರ್ತಾ ಇದೀವಿ ಎಷ್ಟು ಬರುತ್ತೆ 72,000 ಬರುತ್ತೆ ಕರೆಕ್ಟಾ ಹಾಗಾದ್ರೆ ನೀವು 18,000 ಯೂನಿಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 39,780 rupees ಖರ್ಚಾಗಿದೆ ಅದನ್ನ 72,000 rupees ಮಾರಿದೀರ ಉಳಿದಿರೋ ಲಾಭ ಎಷ್ಟಪ್ಪ 32,220 ಇದು ಲಾಭ ಬರುತ್ತೆ ಈಗ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ ಓಕೆನಾ ಇಷ್ಟೇ ಪರ್ ಯೂನಿಟ್ ಇದಕ್ಕೆ ಬೇಡ ಇದಕ್ಕೆ ಪರ್ ಯೂನಿಟ್ 1 rupees 71 paise ಬರುತ್ತೆ ಇದಕ್ಕೆ 50 paise ಬರುತ್ತೆ ಈಗ ಇದು 2 rupees 21 paise ಬರುತ್ತೆ ಇದು 4 rupees ಅಲ್ವಾ ಮಾರಿರೋದು 9, 3, 7, 10, 1 ಅಲ್ಲಿಗೆ ಪ್ರಾಫಿಟ್ 1 rupees 79 paise ಆಗ್ತದೆ ಓಕೆನಾ ಇಷ್ಟು ಮಾಡಿದ್ರು ಸಾಕು ಬೇಕಾದ್ರೆ ನೀವು ಇದಕ್ಕೂ ಮಾಡಬಹುದು 15,000 / 20,000 ಮಾಡು 0.75 9,000 / 20,000 0.45 ಅಲ್ಲಿಗೆ ಒಟ್ಟು 1,4,500 / 20,000 0.225 ಕರೆಕ್ಟಾ 1.425 5,700 / 20,000 0.285 ಅಲ್ಲಿಗೆ 10, 11, 7, 1.7 ಬಂತ ಈಗ ಕ್ಲಿಯರಾ ನೋಡಿ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನಮ್ಗೆ ಈ ಬಾಯಿಂದ ಎಗರ್ಸ್ಬಿಡ್ತಾರೆ ಎಷ್ಟೋ ಜನ ಇದನ್ನ ಎಗರ್ಸಿದ್ರೆ ಇಲ್ಲಿಂದ ನಿಮ್ಗೆ ಬೇಕಾಗಿರೋ 2 marks ಓಕೆನಾ ಅಥವಾ 3 marks ಹೋಗುತ್ತೆ ಇಲ್ಲಿಂದ ಇಲ್ಲಿ ಕರೆಕ್ಟ್ ಆಗಿ ಮಾಡೋದಕ್ಕೆ 3 marks ಇಲ್ಲಿಂದ 3 marks ಕಳ್ಕೊಂಡ್ಬಿಡ್ತೀವಿ ಬರ್ಕೊಳ್ತೀವಿ